ಆಗಸ್ಟ್ ಮೂವತ್ತೊಂದು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಹುರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ದಾನಿಯೇಲ ಮೂರು ಹದಿನೇಳು ಹದಿನೆಂಟು ನೆಬುಕತ್ ನೇಚರ ರಾಜನಿಗೆ ಇಬ್ರಿಯರು ಕೊಟ್ಟ ಉತ್ತರವು ನಾವು ಸೇವಿಸುವ ದೇವರು ಎಂಬುವುದು ಗಮನಾರ್ಹವಾದದ್ದು ಅವರು ದೇವರನ್ನು ಒಪ್ಪಿಕೊಳ್ಳುವುದಲ್ಲದೆ ಆತನನ್ನು ಆರಾಧಿಸುವುದಲ್ಲದೆ ತಮಗೆ ದೊರಕಿದ ಎಲ್ಲ ಅವಕಾಶಗಳಲ್ಲಿ ಆತನ ಸೇವೆ ಮಾಡಿದರು ಹೀಗಿರುವಲ್ಲಿ ಪ್ರಿಯ ಸಹೋದರರೇ ನಾವು ಕೂಡ ಆ ಮೂರು ಮಂದಿ ಇಬ್ರಿಯರಂತೆ ಅರಿಕೆ ಮಾಡಿ ನಾವು ನಮ್ಮ ದೇವರನ್ನಲ್ಲದೆ ಬೇರೆ ಯಾರನ್ನೂ ಯಾವುದನ್ನೂ ಸೇವಿಸುವುದಿಲ್ಲ ಆರಾಧಿಸುವುದಿಲ್ಲ ಯಾವ ಆಶೆ ಆಮಿಷಗಳಿಗೆ ಒಳಗಾಗುವುದಿಲ್ಲ ಅದು ಒಂದು ಬಹುಮಾನವೇ ಆಗಿರಬಹುದು ಕೀರ್ತಿ ತರುವಂತದ್ದಾಗಿರಬಹುದು ನಮ್ಮ ಸ್ನೇಹಿತರು ಕೊನೆಗೆ ನಮ್ಮ ಸ್ವಾರ್ಥಕ್ಕಾಗಿ ಇವೆಲ್ಲವನ್ನು ನಿರಾಕರಿಸುತ್ತೇವೆ ಎಂಬುದಾಗಿ ನಿರ್ಣಯಿಸೋಣ ನಮ್ಮ ಕರ್ತನು ಹೇಳಿರುವ ತನ್ನನ್ನು ಆರಾಧಿಸುವವರು ಇಂತಹವರೇ ಆಗಿರಬೇಕು ಎಂದು ಅಪೇಕ್ಷಿಸುತ್ತಾನಲ್ಲವೇ ದೇವರು ಆತ್ಮ ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ನಮ್ಮ ನಾಯಕನೂ ಕರ್ತನೂ ಆಗಿರುವಾತನು ಘೋಷಿಸುತ್ತಾನೆ ಆಮೇನ್